ತತ್ವವನ್ನು ಜಗತ್ತಿಗೆ ಸಾರಿದಂತ ಬ್ರಹ್ಮಶ್ರೀ ನಾರಾಯಣ ಗುರುಗಳ ತತ್ವಾದರ್ಶಗಳನ್ನು ಪಾಲಿಸಿ ಆ ಮುಖೇನವಾಗಿ ಮಾಡುತ್ತಾ ಇರುವಂತ ಒಂದಷ್ಟು ಸಂಘಟನೆ ಇತ್ತು. ಆದ್ರೆ ಇವತ್ತು ಒಂದಷ್ಟು ಹೇಳಿಕೆಗಳನ್ನು ಕೊಡ್ತಾ ಇದ್ದವರು ಇವರು ಬೇಡವಾದಂತ ಕೆಲಸಗಳನ್ನು ಮಾಡ್ತಾರೆ ಅಂತ ಯಾವ ಕಾರಣಕ್ಕೆ ಅವರು ಈ ವಿಷಯವನ್ನು ಹೇಳಿದ್ರು ಅನ್ನೋದನ್ನು ಮೊದಲಾಗಿ ಮನಗಾಡಬೇಕು. ಅವರಿಗೆ ಏನಾದರೂ ಸಮಸ್ಯೆ ಇದ್ರೆ ಅವರು ನೇರವಾಗಿ ಬಂದು ನಮ್ಮ ಹತ್ರ ಮಾತನಾಡಬಹುದಿತ್ತು. ನಮ್ಮ ಬಿರುವೆ ಗುಡ್ಡದ ಪ್ರಮುಖರಿದ್ದಾರೆ, ಉದಯ ಪೂಜಾ ಹತ್ರ ಬಂದು ನಾವು ಬೆಳೆದು ಮಾತಾಡಬಹುದು. ಅದನ್ನ ಬಿಟ್ಟು ಹೊರತಾಗಿ ಎಲ್ಲ ಒಂದು ಪ್ರತಿಭಟನೆಯನ್ನು ಮಾಡಿಕೊಂಡು ಅಲ್ಲಿ ಬಿರುವೆ ಗುಡ್ಡದ ಹೆಸರನ್ನು ತೆಗೆಯುವಂತ ಅವಶ್ಯಕತೆ ಇತ್ತ ಅನ್ನುವಂತ ಒಂದಷ್ಟು ವಿಚಾರಗಳು ಬರ್ತದೆ. ಈ ಎಲ್ಲ ವಿಚಾರಗಳನ್ನು ನೋಡುವಾಗ ಇನ್ನೊಂದು ವಿಷಯವನ್ನು ನಾವು ಗಮನಿಸಬೇಕು. ಶರಣ್ ಗುಡ್ಡಾರಿ ಪಂಪೆಲ್ಲ ಅವರು ಬಿರುವೆ ಗುಡ್ಡವನ್ನು ಒಂದಷ್ಟು ಕಡೆಯಲ್ಲಿ ಹೊಗಳಿದ್ದಾರೆ. ಬಿರುವೆ ಗುಡ್ಡ ಒಳ್ಳೆ ಕೆಲಸವನ್ನು ಮಾಡ್ತಾ ಇದೆ, ಸಮಾಜ ಸೇವೆಯನ್ನು ಮಾಡ್ತಾ ಇದೆ, ಇದೆಲ್ಲವನ್ನು ಹೇಳಿದ್ದಾರೆ. ಆದ್ರೆ ಯಾವ ಕಾರಣಕ್ಕೋಸ್ಕರ ಅವರು ಈ ಒಂದು ಹೇಳಿಕೆಯನ್ನು ಕೊಟ್ಟರು ಅನ್ನೋದನ್ನು ನಾವು ಮನಗಾಣಬೇಕು. ಬಿರುವೆ ಗುಡ್ಡದ ಬಗ್ಗೆ ಅವರಿಗೆ ಒಂದಷ್ಟು ಅಸಮಾಧಾನ ಇರ್ಬೋದು, ಯಾಕಂದ್ರೆ ಬಿರುವೆ ಗುಡ್ಡ ಜಾತಿ ಭೇದವನ್ನ ಮರೆತು ಇವತ್ತು ಒಳ್ಳೆಯ ಕೆಲಸವನ್ನ ಮಾಡ್ತಾ ಇದೆ. ನಾವು ಬಿರುವೆ ಗುಡ್ಡ ಅಂತ ಹೆಸರಿದ್ರು ಕೂಡ ಇದರಲ್ಲಿ ಕೇವಲ ಬಿಲ್ಲವರು ಮಾತ್ರ ಅಲ್ಲ, ಇದರಲ್ಲಿ ಎಲ್ಲ ಸಮಾಜದವರು ಇದ್ದಾರೆ. ಕೇವಲ ಹಿಂದೂಗಳು ಮಾತ್ರ ಅಲ್ಲ, ಮುಸ್ಲಿಮರು ಇದ್ದಾರೆ, ಕ್ರಿಶ್ಚಿಯನ್ ಇದ್ದಾರೆ, ಎಲ್ಲರೂ ಕೂಡ ಇದ್ದಾರೆ. ಆದ್ರೆ ಇವತ್ತು ಶರಣ್ ಕೊಟ್ಟಾರಿ ಪಂಪೆಲ್ಲವರು ಯಾಕೆ ಈ ಒಂದು ಕೆಲಸವನ್ನ ಮಾಡಿದ್ರು ಅನ್ನೋದನ್ನು ನಾವು ಇವತ್ತು ಪ್ರಶ್ನಿಸಬೇಕಾಗಿದೆ. ಇದೆಲ್ಲದರ ಜೊತೆಗೆ ಬಿರುವೆ ಗುಡ್ಡ ಸಂಘಟನೆ ಅನ್ನುವಂಥದ್ದು ಕೇವಲ ಜಾತಿ ಸಂಘಟನೆ ಅಲ್ಲ, ಸಾಮಾಜಿಕವಾಗಿ ಧಾರ್ಮಿಕವಾಗಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡಂತ ಸಂಸ್ಥೆ. ನಾವು ಕಡೆ ಕುದ್ರೋಳಿಯಲ್ಲಿ ನಡೆಯುವಂತ ಒಂದಷ್ಟು ಸಂಭ್ರಮಾಚರಣೆ ನೋಡಬಹುದು. ಆ ಸಮಯದಲ್ಲಿಯೂ ಕೂಡ ಬಿರುವೆ ಗುಡ್ಡ ಸಂಸ್ಥೆ ತನ್ನದೇ ಆದ ಒಂದಷ್ಟು ಕೆಲಸಗಳನ್ನ ಮಾಡ್ತಾ ಇದೆ. ಬಿರುವೆ ಗುಡ್ಡ ಸಂಘಟನೆಗೆ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಬಂದಿದೆ. ಅದೆಲ್ಲರೂ ತಮಗೆ ಗೊತ್ತಿರುವಂತ ವಿಷಯ ಇದು. ನಾವು ಹುಡುಕಿಕೊಂಡು ಹೋದಂತ ಪ್ರಶಸ್ತಿಗಳಲ್ಲ, ಇದು ಬಿರುವೆ ಗುಡ್ಡವನ್ನ ಹುಡುಕಿಕೊಂಡು ಬಂದಂತ ಒಂದು ಪ್ರಶಸ್ತಿ. ಅದರ ಜೊತೆಗೆ ಶರಣ್ ಕೊಟ್ಟಾರಿ ಪಂಪೆಲ್ಲವರು ಸಂಪೂರ್ಣವಾದಂತಹ ಮಾಹಿತಿಯನ್ನ ತಿಳಿಯದೆ ಅವರು ಒಂದು ಬಿರುವೆ ಗುಡ್ಡ ಸಂಘಟನೆಯ ಬಗ್ಗೆ ಒಂದು ಆರೋಪವನ್ನು ಮಾಡ್ತಾರೆ. ಇದೆಲ್ಲವನ್ನು ನಾವುಗಳು ಬಹಳ ಮುಖ್ಯವಾಗಿ ಖಂಡಿಸ್ತೇವೆ. ಯಾಕಂದ್ರೆ ಇವತ್ತು ಆಂಬ್ಯುಲೆನ್ಸ್ ಅನ್ನ ಕೂಡ ಹಾಕಿದ್ದೇವೆ, ಇದು ಕೂಡ ತಮ್ಮೆಲ್ಲರಿಗೆ ಗೊತ್ತಿದೆ. ಆಂಬ್ಯುಲೆನ್ಸ್ ಅನ್ನ ಹಾಕಲಾಗಿದೆ, ಬೇರೆ ಬೇರೆ ಸಮಾಜದ ಒಂದಷ್ಟು ಬಂಧುಗಳಿಗೆ ಸಹಾಯವನ್ನು ಮಾಡ್ತಾ ಇದ್ದೇವೆ. ಇವತ್ತು ಇಂತಹ ಕೆಲಸಗಳನ್ನು ನಾವುಗಳು ಮಾಡ್ತಾ ಇದ್ದೇವೆ ಅಂತ ಹೇಳುವಂತಹ ಶರಣ್ ಕೊಟ್ಟಾರಿ ಪಂಪೆಲ್ಲವರೇ ಬೇರೆ ಬೇರೆ ಜಾತಿಯ ಒಂದಷ್ಟು ಕಾಂಟ್ರಾಕ್ಟರ್ ಗಳಿಂದ ಗುತ್ತಿಗೆಯನ್ನು ಪಡೆದು ಆ ಮೂಲಕವಾಗಿ ಕೆಲಸವನ್ನು